கோளருடனே வினோதண்டருளு ஆளி கோளருடனே வினோத பண்டருளு ஆளி கோளருடனே வினோத பண்டருளு ஆளி சுவாமி துரோகருடனே சமேள நம்புகே டம்பருடனே விகாரியுடனாட விகாரியுடனாட சூளையரு சமஜீவிகளு சூளையரு சமஜீவிகளு ஓகடிக்கையவரு சூளையரு சமஜீவிகளு குலபாலகியரு ஓகடிக்கையவரு நுபால ஜனகிது சகஜா நுபால ஜனகிது சகஜா ನಿನ್ನಂತಸ್ತವೇನೆಂದ ನಿನ್ನಂತಸ್ತವೇನೆಂದ ಮನುಷ್ಯ ಸ್ವಭಾವನೇ ಇದು. ಮೆಟ್ಟಿಲುಗಳನ್ನು ಏರಿ ಮೇಲ್ಭಾಗವನ್ನು ತಲುಪಿದರೆ ಕೆಳಹಂತದ ಎಲ್ಲ ಕಷ್ಟಗಳು ಮರ್ತೋಗ್ಬಿಡ್ತವೆ ಅವರಿಗೆ. ಮೇಲ್ಸ್ಥಾನದಲ್ಲಿ ನಿಂತವರಿಗೆ ಕೆಳಗಿನವರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಿರ್ಧಾರ ಮಾಡೋ ಜ್ಞಾನ ಉಳಿಯೋದಿಲ್ಲ. ಅದಕ್ಕೆ ತುಂಬಾ ದೂರದೃಷ್ಟಿಯುಳ್ಳವರಾಗಬೇಕು. ವ್ಯತ್ಯಾಸನೇ ಅರ್ಥ ಮಾಡ್ಕೊಳ್ಳೋಕೆ ಆಗದೇ ಇದ್ರೆ ಏನ್ ಪ್ರಯೋಜನ ಅಂದ್ರೆ, ಕುಮಾರವ್ಯಾಸ ಇಲ್ಲಿ ಹೇಳ್ತಾ ಇರೋದು, ಧರ್ಮರಾಯ ನೀನು ಹೀಗಿರಬಾರದು, ಹೀಗಿರಬೇಕು. ಸ್ಪಷ್ಟವಾಗಿ ಎರಡನ್ನೂ ಹೇಳ್ತಾ ಇದ್ದಾನೆ. ನೋಡು, ಕೆಲವು ರಾಜರು ಹೇಗಿರ್ತಾರೆ ಅಂತಂದ್ರೆ, ಅವ್ರ ನನ್ ಅಸಹ್ಯ ಆಗುತ್ತೆ ನಂಗೆ ಅವ್ರ ಬಗ್ಗೆ ಹೇಳಬೇಕಾದ್ರೆ. ನಾರದ ಹೇಳ್ತಾನೆ, ಕೂಳರೊಡನೆ ವಿನೋದ, ದುಷ್ಟಕೂಟಗಳನ್ನ ಕರ್ಕೊಂಬಂದು ಹರಟೆ ಹೊಡೆಯೋದು. ರಾಜನಾದವನಿಗೆ ಎಷ್ಟು ಗಾಂಭೀರ್ಯ ಇರಬೇಕು. ಹೆಣ್ಣು ಮಕ್ಕಳು ಇರ್ತಾರೆ, ರಾಜ್ಯಸಭೆಯಲ್ಲಿ ಜನ ಇರ್ತಾರೆ, ವೃದ್ಧರು ಇರ್ತಾರೆ, ಅವರಿಗೆಲ್ಲ ಅರ್ಥ ಆಗುವಾಗ ಮಾತಾಡ್ಬೇಡ್ವೆ, ಕೆಟ್ಟವರನ್ನ ಇಟ್ಕೊಂಡು ನಕ್ಕು ಬಿಡೋದು. ಕೂಳರೊಡನೆ ವಿನೋದ, ಭಂಡರಳು ಆಳಿ ಮೋಹ, ಭಂಡರನ್ನ ಕಂಡ್ರೆ ತುಂಬಾ ಮೋಹಗೊಳ್ಳೋದು. ಅಂದ್ರೆ ಇದಾಗತ್ತೆ ಅಂತ ಕಾಣುತ್ತೆ. ಹೆನ್ರಿ ದೊರೆ ಥಾಮಸ್ ಬೆಕೆಟ್ ಅಂತ ಎಲಿಯಟ್ನ ಮತ್ತು ಬಹಳ ಪ್ರಸಿದ್ಧವಾದ ಒಂದು ನಾಟಕ ಇದೆ. ಅದರಲ್ಲಿ ತನಗೆ ಹುಡುಗಿಯರನ್ನ ಹಿಡ್ಕೊಡ್ತಾ ಇದ್ದಂತಹ ಒಬ್ಬ ಸ್ನೇಹಿತನನ್ನ ತಗೊಂಡೋಗಿ ಅವನನ್ನ ಆರ್ಚಿಬಿಷಪ್ ಸ್ಥಾನಕ್ಕೆ ನಿಲ್ಲಿಸಿಬಿಡ್ತಾನೆ. ಏನ್ ಪರಿಣಾಮ ಆಗ್ಬೇಕು ಅದರದ್ದು? ಪುಣ್ಯಕ್ಕೆ ಬೆಕೆಟ್ ಆ ಸ್ಥಾನಕ್ಕೆ ತಕ್ಕಂತೆ ಬೆಳೆದ, ರಾಜನನ್ನು ವಿರೋಧಿಸಿದ, ದುರಂತವನ್ನು ತಂದುಕೊಂಡ, ಅದು ಬೇರೆ ವಿಷಯ. ಆದರೆ ಇವರಿಗೆ ನಿಜವಾಗಿ ಯಾರು ಯೋಗ್ಯರೋ ಅವರಿಗೆ ಸ್ಥಾನವನ್ನು ಕೊಡಬೇಕು ಅನ್ನೋ ಕಲ್ಪನೆ ಹೊರಟೋಗ್ಬಿಡುತ್ತೆ. ಇವರಿಗೆ ಕೂಡರೊಡನೆ ವಿನೋದ, ಭಂಡರಳು ಆಳಿ. ಯಾರ್ಯಾರು ಬಂಡ್ರಿದಾರೋ, ಯಾಕಪ್ಪ ಅವ್ರ ತಂಟೆ ಸಹವಾಸ? ಪ್ರಿನ್ಸಿಪಲ್ಗಳು ಕಾಲೇಜಿನಲ್ಲಿ ಹೀಗೆ ಮಾಡಿಬಿಟ್ರೆ, ರೌಡಿಗಳನ್ನೇ ಕರ್ಕೊಂಬಂದು ಅವ್ರ ಪಕ್ಕದ ರೂಮಲ್ಲಿ ಕೂರಿಸಿಕೊಂಡು ಅವ್ರ ಹತ್ರ ಹರಟೆ ಹೊಡಿತಾ ಇದ್ರೆ ಏನಾಗುತ್ತೆ? ಅವರಿಗೆ ಅನೇಕ ದಶಭುಜ ಬಂದಾಗ ಆಗುತ್ತೆ. ಅವರಿಗೆ ಅವರನ್ನು ಮಟ್ಟ ಹಾಕೋದು ಯೋಚನೆ ಮಾಡಬೇಕು. ನಮ್ಮಲ್ಲಿ ಆಗ್ತಾ ಇಲ್ಲ, ಅದು ಸರ್ಕಾರದಲ್ಲಿ ಆಗ್ತಾ ಇಲ್ಲ, ಅಧಿಕಾರಿ ವರ್ಗದಲ್ಲಿ ಆಗ್ತಾ ಇಲ್ಲ, ಸಮಾಜದಲ್ಲಿ ಆಗ್ತಾ ಇಲ್ಲ. ಅದರಿಂದಲೇ ರೌಡಿಗಳು ಹೆಚ್ಚಿಕೊಂಡಿದ್ದಾರೆ. ಹಾಡು ಹಗಲಲ್ಲೇನೆ ಅವರು ಬೇಕಾದ್ರೆ ಕೊಲೆ ಮಾಡಕ್ ಹೋಗ್ತಾರಲ್ಲ. ಸುಪಾರಿ ಕಿಲಿಂಗ್ ಅಂತ ಬೇರೆ ಒಂದು ಭಯಂಕರವಾಗಿ ಬಂದಿದೆ ಇವಾಗ. ಇವೆಲ್ಲ ಯಾಕೆ ನಡೀತಾ ಇದೆ ಅಂದ್ರೆ, ಆಳುವ ವರ್ಗದವರ ಕೃಪಾಪೋಷಣೆ ತಮ್ಮ ಮೇಲೆ ಇದೆ ಎಂಬ ಒಂದು ಭಾವನೆ ಅವರಲ್ಲಿ ಬಂದಿದೆ. ಅದು ಸರಿ ತಪ್ಪು ಅಂತ ನಾನು ಹೇಳಲಾರೆ, ಆದ್ರೆ ಆ ಭಾವನೆ ಅವರಿಗೆ ಬರುವಂತೆ ಮಾಡೋದೇ ತಪ್ಪಲ್ವೇ? ಇದು ನೀವು ರಾಜರು ಹೀಗೆ ಮಾಡಿದ್ರೆ, ಕೂಳರೊಡನೆ ವಿನೋದ, ಭಂಡರೊಳಾಳಿ. ಆಮೇಲೆ ಸ್ವಾಮಿ ದ್ರೋಹರೊಡನೆ ಸಮೇಳ,
ಅದು ಸ್ವಾಮಿ ದ್ರೋಹ ಮಾಡಿದವರು ದೇಶಕ್ಕೆ ದ್ರೋಹವನ್ನು ಬಗೆದವರು ರಾಜನಿಗೆ ರಾಜ ಪರಿವಾರದವರಿಗೆ ದೊಡ್ಡವರಿಗೆ ಅವಮಾನ ಮಾಡುವಂತ ಜನ ಅವರಿಗೆ ಸಮೇಳ ಸ್ನೇಹ ಅವರ ಜೊತೆಯಲ್ಲಿ ನಂಬುಗೆ ದಂಭರೊಡನೆ ವಿಕಾರಿಯೊಡನಾಟ ಅಂದ್ರೆ ನಾವು ದಂಭರನ್ನ ನಂಬುಗೆ ನಂಬುತ್ತೀವಿ ದಂಭ ಅಂದ್ರೆ ಮೋಸಗಾರ ಅಂತ ಅವನ್ ನಂಬುತ್ತೀವಿ ವಿಕಾರಿ ನಾನಾ ಚೇಷ್ಟೆಗಳನ್ನು ಮಾಡುವಂತನು ಅಂತರಂಗ ಶುದ್ಧ ಇಲ್ಲದೆ ಇದ್ದವನು ಅವನ ಸಹವಾಸ ಮತ್ತೆ ಇವರ ಪಾಲಿಗೆ ಏನಾಗುತ್ತಪ್ಪ ಇದಂತೂ ಬಹಳ ಭಯಂಕರವಾದ ಮಾತುಗಳು ಸೂಳೆಯರು ಸಮಜೀವಿಗಳು ಸಮಜೀವಿ ಅಂದ್ರೆ ಎರಡರ್ಥ ಇದೆ ಸಮಾನವಾದ ಜೀವಿಗಳ ಹೆಂಡತಿಯರನ್ನ ಕಂಡಂತೆ ರಾಜಸ್ಥಾನದಲ್ಲಿ ಇರತಕ್ಕಂತಹ ಶ್ರೀಮತಿಯರನ್ನ ತುಂಬಾ ಗಂಭೀರರಾದ ಗೃಹಿಣಿಯರನ್ನ ಕಂಡಂತೆ ಕಾಣೋದು ಅನ್ಯಾಯ ಅದು ಸೂಳೆಯರು ಸಮಜೀವಿಗಳು ಇನ್ನೊಂದು ಸಮಜೀವಿ ಅಂದ್ರೆ ಶ್ರಮಜೀವಿಗಳು ಅಂತ ತಿಳ್ಕೊಳ್ಳೋದು ಅವರು ಮೈಯನ್ನ ಮಾರ್ಕೊಂಡು ಬದುಕತಕ್ಕಂತ ಜನ ಅವರನ್ನ ಶ್ರಮಜೀವಿಗಳ ವರ್ಗಕ್ಕೆ ಸೇರೋದು ಹಾಗೆ ಕುಲಬಾಲಕಿಯರನ್ನ ನಮ್ಮ ಹುಡುಗಿಯರನ್ನ ಓಗಡಿಕೆಯವರು ಅಸಹ್ಯದ ಜೀವಿಗಳು ಅಂತ ತಿಳ್ಕೊಳ್ಳೋದು ಇದೆಲ್ಲ ಅನ್ಯಾಯ ರಾಜರಿಗೆ ಮಾಡ್ತಾರೆ ನಿನ್ನ ಸ್ವಭಾವ ಏನ್ ಹೇಳೋ ಇದನ್ನ ಒಪ್ಪಲ್ಲ ತಾನೇ ನೀನು